ಹಲೋ ಕ್ರೇಜಿ ಪೀಪಲ್, ಈ ದಿನ ನಾನ್ ನಿಮ್ ಮುಂದೆ ಬಂದಿದ್ದೀನಿ ಒಂದು GTA 5 ಗೇಮ್ ನ ಮೊಬೈಲಲ್ಲಿ ಆಡೋ. ನಾನ್ ಬಿಡೋ ಪ್ರತಿ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಿದ್ದೀರಾ GTA 5 ಗೇಮ್ ನ ಮೊಬೈಲ್ ಅಲ್ಲಿ ಆಂಡ್ರಾಯ್ಡ್ ಫೋನ್ ಅಲ್ಲಿ ಮಾಡೋದು. ನೀವ್ ಹೇಳಿದ್ದು ಕೇಳಿದ್ದು ತಲೆ ತಿನ್ಕೊಂಡ್ಬಿಟ್ಟಿದೆ. ತುಂಬಾ ರೀಸರ್ಚ್ ಮಾಡಿದ್ಮೇಲೆ ಪ್ಲೇ ಸ್ಟೋರ್ ಅಲ್ಲಿ ಲೀಗಲ್ ಆಗಿ ಒಂದು ಗೇಮ್ ಸಿಕ್ಕಿದೆ. ಈ ಗೇಮ್ ಹತ್ರ ಹತ್ರ GTA 5 ಗೆ ಮ್ಯಾಚ್ ಮಾಡುತ್ತೆ. ಸೊ ಆಂಡ್ರಾಯ್ಡ್ ಅಲ್ಲಿ GTA 5 ನ ಒಂದು ಗೇಮ್ ಹೆಸರು ನಾನೇನಾದ್ರು ಇವಾಗ ಹೇಳ್ಬಿಟ್ರೆ ಡೆಫಿನೆಟ್ಲಿ ಈ ವಿಡಿಯೋನ ನೀವು ಫುಲ್ ನೋಡೋಣ. ಹಂಗಾಗಿ ನಾನು ಈ ಗೇಮ್ನ ಮಧ್ಯದಲ್ಲಿ ಅಥವಾ ಲಾಸ್ಟ್ ಅಲ್ಲಿ ಈ ಗೇಮ್ ನೇಮ್ನ ಹೇಳಕೊಟ್ಟಿದ್ದೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಈ ಚಾನಲ್ಗೆ ಹೊಸಬ್ರು ಆಗಿದ್ರೆ ದಯವಿಟ್ಟು ಕೆಳಗಡೆ ಕಾಣ್ತೀರ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ನಿಜವಾಗ್ಲೂ ದುಡ್ಡು ಕೊಡೋ ಅವಶ್ಯಕತೆನೆ ಇಲ್ಲ ಗುರು, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡೋದನ್ನ ಮರಿಬೇಡಿ ವಿಡಿಯೋ ಇಷ್ಟ ಆದ್ರೆ, ಯಾಕಂದ್ರೆ ಈ ತರ ಗೇಮ್ಸ್ನ ನಾನು ಇನ್ನೂ ತುಂಬಾ ಹುಡುಕ್ತಾ ಇರ್ತೀನಿ. ಇಷ್ಟು ದಿನ ಬರೀ PC ಗೇಮ್ಸ್ ಅಂತ ಸೆಟ್ಲ್ ಆಗಿದ್ದೆ, ಬಟ್ ಇನ್ಮೇಲಿಂದ ಇಂಟ್ರೆಸ್ಟಿಂಗ್ ಮೊಬೈಲ್ ಗೇಮ್ ಸಿಕ್ಕರು ಕೂಡ ನಿಮ್ಮ ಹತ್ರ ನಾನು ಬರ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ GTA 5 ಮೊಬೈಲ್ ಅಲ್ಲಿ. ಓಕೆ, ಈ ಒಂದು GTA 5 ಇಂಡಿಯನ್ ಗೇಮ್ ಓಪನ್ ಮಾಡಿದ ತಕ್ಷಣ ನಮಗೆ ಇಂಟರ್ಫೇಸ್ ಈ ತರ ಕಾಣ್ತಿದೆ. ಪ್ಲೇ ಅಂತ ತಕೋಣ. ಓಪನ್ ಮಾಡಿದ ತಕ್ಷಣ ಸೇಮ್ ಟು ಸೇಮ್ GTA Vice City ನೆನಪಾಗ್ತೈತೆ, ಅದೇ ತರ ಲೋಡ್ ಆಗ್ತೈತೆ ಕೆಳಗಡೆಗೆ. ಏಹ್, GTA Vice City ಅನ್ಕೊಂಡ್ರೆ GTA 5 ತರನೇ ಬಂದ್ಬಿಡ್ತು. ಫ್ರಾಂಕ್ಲಿನ್ ಇದು. ಏ ಫ್ರಾಂಕ್ಲಿನ್, ವಾಟ್ ಈಸ್ ಅಪ್ ಗುರು? ನಾನು ನೋಡ್ತಿದ್ದೆ ನಿಜಾನಾ? ಫಾರ್ಚುನರ್ ಕಾರ್ ಇಟ್ಟವನಲ್ಲ ಗುರು ಫ್ರಾಂಕ್ಲಿನ್. ಅದೇ GTA 5 ಆಗಿದ್ರೆ ನಾವು ಫಾರ್ಚುನರ್ ಕಾರ್ನ ಸಪ್ರೇಟ್ ಆಗಿ ಡೌನ್ಲೋಡ್ ಮಾಡ್ಕೋಬೇಕಿತ್ತು, ಬಟ್ ಇದ್ರಲ್ಲಿ ಫಾರ್ಚುನರ್ ಕಾರೇ ಕೊಟ್ಬಿಟ್ಟವ್ರೆ, ಒರಿಜಿನಲ್ ಫಾರ್ಚುನರ್ ಕಾರ್. ಮತ್ತೆ ನೀ ನಮ್ಮ ಮನೆ ಒಳಗಡೆ ನಮ್ದು ಏನೇನಿದೆ ಅಂತ ನೋಡ್ಕೊಂಬರೋಣ. ನಮ್ದೇ ಮನೆ ಗುರು. ಓಕೆ, ಮೇಲ್ಗಡೆ ಹೋಗೋಣ. ಏ ಸಖತ್ತ ಮಾಡೋರು ಗುರು. ನಾನು ಲಿಟ್ರಲಿ ಇಷ್ಟೊಂದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಗೇಮಿಂದ. ನೋಡಿದ್ರೆ ಇಷ್ಟೆಲ್ಲ ಕೊಟ್ಟವ್ರೆ. ಇದೇನಿದು, ಬರೀ ಜಿಮ್ ರೂಮ್ ಇದ್ದಂಗಿದೆ ಫ್ರಾಂಕ್ಲಿನ್ದು. ಫ್ರಾಂಕ್ಲಿನ್, ಜಿಮ್ ಏನಾದರೂ ಮಾಡ್ತೀಯಾ ಅಥವಾ ಅದ್ರ ಮೇಲೆ ಹತ್ತಿ ನಿಂತ್ಕೊಳ್ಳೋದು ಅಷ್ಟೇನಾ? ಇಲ್ಲಿ ಜಿಮ್ ಆಯ್ತಾ? ಅಲ್ಲಿ ಜಿಮ್ಮು, ಇಲ್ಲಿ ಜಿಮ್ಮು, ಮತ್ತು ಕಿಚನ್ ರೂಮ್ ಇಲ್ಲಿ, ಬಾತ್ರೂಮ್ ಇಲ್ಲಿ. ಲಾಜಿಕ್ ಏನಿಲ್ಲ ಗುರು, ಫ್ರಾಂಕ್ಲಿನ್ ಮನೆ ಇಷ್ಟೆ. ಇಲ್ಲಿ ಮಲ್ಕಂತಾನೆ, ಅಲ್ಲಿ ಕಂಪ್ಯೂಟರ್ ಎಲ್ಲ ಇದೆ. ಈ GTA 5 ಗೇಮ್ ಆಡಿ ಇಲ್ಲೇ ಅಪ್ಲೋಡ್ ಮಾಡಿ ಇಲ್ಲೇ ವಿಡಿಯೋಸ್ ನೋಡಿಕೊಂಡು ಇನ್ನು ಈ ಕಡೆಗೆ ಬಂದರೆ ಲಿವಿಂಗ್ ಹಾಲ್ ಇದೆ, ಯಾರನ್ನ ಬಂದರೆ ಕುತ್ಕೊಳ್ಳೋಕ್ಕೆ. ಅಷ್ಟು ಬಿಟ್ಟರೆ ಅಷ್ಟೇ, ಇನ್ನೇನಿಲ್ಲ ಅವ್ರ ಮನೇಲಿ. ಮುಂದೆ ಸ್ವಿಮ್ಮಿಂಗ್ ಪೂಲ್ ಇದೆ ಸ್ನಾನ ಮಾಡೋಕೆ. ಓಕೆ, ಬಾತ್ರೂಮ್ ಕೇಳಿದ್ನಲ್ಲ, ಸ್ವಿಮ್ಮಿಂಗ್ ಪೂಲ್ ಐತೆ, ಅಷ್ಟೇ ಸಾಕು ಅನ್ಕೊಂತೀವಿ ನನಗೆ. ಹೊರಗಡೆಗೆಲ್ಲ ಬಿಲ್ಡಿಂಗ್ ಸಖತ್ತಾಗಿ ಕಾಣ್ತೈತೆ, ಸ್ಕೈ ಎಲ್ಲ ಫುಲ್ಲು ಇದರಿಂದ ಇದೆ. ಓಕೆ, ಇದು ಒಂಥರ ನಿಜವಾಗ್ಲೂ GTA 6 ಥರ ಕಾಣ್ತೈತೆ ನನಗೆ. GTA 6 ಇನ್ನೂ ಬಿಟ್ಟಿಲ್ಲ ಅಂತ ಗೊತ್ತು ನನಗೆ. ಓಕೆ, ಈ ಫ್ರಾಂಕ್ಲಿನ್ದು ಈ ಒಂದು ಫಾರ್ಚುನರ್ ಏನೈತೆ, ಇದು ಬರೀ ಡೂಪ ಅಥವಾ ಹತ್ಬೋದ ನೋಡೋಣ ಬನ್ನಿ. ಆಗುತ್ತೆ ಹತ್ತಕ್ಕೆ? ಟ್ರೈ ಗುರು. ಆಗಲ್ಲ ಅನ್ಕೊಂತೀನಿ ಗುರು, ತೋರಿಸ್ತಾನೆ ಇಲ್ಲ ಹತ್ತಕ್ಕೆ. ಏ ಬಂತು ಗುರು ಹತ್ತಕ್ಕೆ. ಇನ್ನಲ್ಲಿ ಫ್ರಾಂಕ್ಲಿನ್ ಈ ಒಂದು GTA 5 ಮೊಬೈಲ್ ಅಲ್ಲಿ ಫಾರ್ಚುನರ್ ಕಾರಲ್ಲಿ ಓಡಾಡ್ತಾನೆ. ಇದಕ್ಕಿಂತ ಇನ್ನೇನ ಬೇಕಾ ಹೇಳಿ? ಹಾ ಸೈಕ್ ಗುರು ಸೈಕ್. ಇದೊಂದೇ ವ್ಯೂವಾ, ಇನ್ನ ಏನಾದ್ರು ವ್ಯೂ ಚೇಂಜ್ ಮಾಡ್ಕೋಬೋದಾ? ಐತಲ್ಲ ಮೇಲ್ಗಡೆಗೆ ಫಾರ್ಚುನರ್, ಒಳಗಡೆ ಹೆಂಗೈತ ಹಂಗೆ ಇದೆ. ಬಟ್ ನನಗೆ ಅಲ್ಲಿ ತುಂಬಾ ಸೌಂಡ್ ಕೇಳಿಸ್ತು ಅಂತ ಮತ್ತೆ ವಾಪಸ್ ಬಂದೆ. ಯೂನಿವರ್ಸ್ ಇಲ್ಲಿ ಓಡ್ತಾ ಇದ್ರೆ ಹಿಂಗೆ ಕಾಣ್ತಾ ಇದೆ. ಸಿಟಿ ಒಳಗಡೆ ಹೋಗ್ತೀನಿ ಇವಾಗ. ಹಿಂಗೇನ ರೋಡು, ಕೆಳಗಡೆಗೆ ಅದು ಕಾರ್ ಓಡಾಡ್ತೈತಲ್ಲ ಆ ಕಡೆಗೆ. ಓಕೆ, ಇವನ್ ಮುಖ ನೋಡ್ಕೊಂಬಿಡಿ, ಕಾಣ್ತಿಲ್ಲ ಅಂದ್ರೆ. ಸೇಮ್ CJ ಮತ್ತೆ ಫ್ರಾಂಕ್ಲಿನ್ದು ಕ್ರಾಸ್ ಬ್ರೀಡ್ ಇದ್ದಂಗಿದೆ ನೋಡಕ್ಕೆ. ಓಕೆ, ಇದ್ಯಾವುದೋ ಬಿಲ್ಡಿಂಗ್ ಹತ್ರ ಬಂದಿದ್ದೀನಿ. ಇದು ಊರಲ್ಲ ಗುರು, ಯಾವುದೋ ಬಿಲ್ಡಿಂಗು. ಓಕೆ, ಕಾರ್ ಸೌಂಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಚಕ್ಕದ ಕಾಣ್ತಾ ಇದೆ. ಓಕೆ ಗುರು, ಯಾವುದೋ ಸೂಪರ್ ಕಾರ್ ಇದೆ. ಏನು ಗುರು ಬ್ರೇಕ್ ಹಿಂಗೆ ಹಿಡಿತೀಯ ಫ್ರಾಂಕ್ಲಿನ್, ಏನಿದು? ಓಕೆ, ಇದು ಆರ್ ಐಟಿ ಇದ್ದಂಗೈತೆ ನೋಡಕ್ಕೆ ಗುರು. ಆರ್ ಐಟಿ ಅದು ಇಲ್ಲೋಡಿದ್ರೆ ಫೆರಾರಿನಾ ಏನಿದು? ಏನು ಗುರು ಇದು ಹಿಂಗೆ, ಯಪ್ಪ ದೇವರೇ. ಓಕೆ, ಇಲ್ಲೆಲ್ಲ ನೋಡ್ತಿದ್ರೆ ಮನುಷ್ಯರಿದ್ದಾರೆ ಗುರು. ಮನುಷ್ಯ ಯಾರಿಲ್ಲ ಅನ್ಕೊಂಡೆ. ಏ ಪಲ್ಟಿ ಹೊಡಿತು ಗುರು ಸರ್, ಪಲ್ಟಿ ಹೊಡೆಯಲ್ಲ ಅನ್ಕೊಂಡೆ ನಾನು. ಓಕೆ, ಏನೋ ಆಗಿಲ್ಲ, ಏನೋ ಸೌಂಡ್ ಬಿತ್ತು. ಅದೇನದು ಟೂಲ್ಸಿಂದ ಏನೋ ಸೌಂಡ್ ಬಿತ್ತು. ಈ ಗಾಡಿ ಸೈಡಿಗೆ ಹಾಕೋಣ ಮನೆ. ಓಕೆ, ಗಾಡಿ ಸೈಡಿಗೆ ಹಾಕಿದ್ವಿ. ಯಾರೋ ಇಲ್ಲಿ ನಿಂತ್ಕೊಂಡವನೆ. ಬ್ರೋ, ಆರ್ ಯು ವೇಟಿಂಗ್ ಫಾರ್ ಹೆಲಿಕಾಪ್ಟರ್ ಆರ್ ಸಮಥಿಂಗ್? ಓಕೆ, ಇನ್ನೇನು ಮಾಡ್ಬೋದು ಈ ಗೇಮಲ್ಲಿ? ಓಕೆ, ಮೊಬೈಲ್ ಇದೆ ಗುರು. ಏ GTA 5 ಮೊಬೈಲೇ ಸೇಮ್ ಟು ಸೇಮ್ ಇದು. ಓಕೆ, ಯಾರಿಗಾದ್ರೂ ಕಾಲ್ ಮಾಡ್ಬೋದಾ? ರಾಹುಲ್ ಅಂತ ಇದೆ, ಕರಿಮಣಿ ಮಾಲೀಕ ಅಲ್ಲ ತಾನೇ? ಯಶ್ ಅಂತ ಇದೆ, ಯಶ್ ಬಾಸಾ? ಯಶ್ ಬಾಸು ಅಂತ. ಓಕೆ, ಮತ್ತೆ ಒಂದು ಕೀಬೋರ್ಡ್ ಏನೋ ತೋರಿಸ್ತಾ ಇದೆ ನನಗೆ. ಕೀಬೋರ್ಡಲ್ಲಿ ಏನಾದರೂ ಟೈಪ್ ಮಾಡಿದರೆ 1 2 3 4. ಸುಮ್ಮನೆ ಯಾರಿಗಾನ ಕಾಲ್ ಮಾಡಿ ನೋಡೋಣ. ಕಾಲ್ ಎಂಡೆಡ್ ಗುರು. ಇಲ್ಲ ಇಲ್ಲ, ವರ್ಕ್ ಆಗಲ್ಲ. ಬೇರೆ ನಂಬರು 1 1 0 ಹಾಕಿ ನೋಡೋಣ ಏನು ಬರುತ್ತೆ ಅಂತ. ಚೀಟ್ ಪ್ರೊಸೆಸಿಂಗ್, ವಾಟ್ ದ ಹೆಲ್? ಚೀಟ್ ಪ್ರೊಸೆಸಿಂಗ್ ಅಂದ್ರೆ ಫುಲ್ ಸಿಲಿಂಡ್ರ ಬಂದ್ಬಿಡ್ತಲ್ಲ, ಏನು ಮಾಡ್ಬೇಕು ಈಗ ಸಿಲಿಂಡ್ರನ್ನ?
ಬಿತ್ತು ಗುರು ಕೆಳಗೆ ಬಿತ್ತು ಕೆಳಗೆ ಬೀಳಿಸ್ಬಿಟ್ಟೆ ನಾನೇ. ಏನ್ ಮಾಡ್ಬೇಕು ಇದೇನೇ ಡೆಲಿವರಿ ಮಾಡ್ಬೇಕಾ ಹಾಸ್ಪಿಟ್ಲ್ಗಳಿಗೆ? ಆಕ್ಸಿಜನ್ ಸಿಲಿಂಡರ್ ಏನಿದು ಗ್ಯಾಸ್ ಸಿಲಿಂಡ್ರ? ಓಕೆ ಇದು ಅದೊಂದು ಮತ್ತೆ ಇನ್ನು ಮತ್ತೆ ಇನ್ನೊಂದು ಜೀರೋ ಹಾಕಿದ್ರ? ಈ ಜೀರೋ ಹಾಕಿದ್ದು ವರ್ಕ್ ಆಯ್ತಿದ್ದು, ಇನ್ನೊಂದು ಜೀರೋ ಹಾಕ್ತೀನಿ, ಎರಡು ಜೀರೋ ಮತ್ತೆ ವರ್ಕ್ ಆಯ್ತು. ದೊಡ್ಡ ಯಾವುದೋ ಡ್ರಮ್ ಬಂತು. ಓ ಬರೀ ಜೀರೋದು ಬರೀ ಇದೇ ಆಗ್ತೈತಲ್ಲ ಗುರು, ಇನ್ನೊಂದು ಜೀರೋ ಹಾಕಿ ನೋಡ್ತೀನಿ. ಮೂರು ಜೀರೋ ನೋ, ಮೂರು ಜೀರೋ ವರ್ಕ್ ಆಗ್ತಿಲ್ಲ. ವಾಟ್ ಅಬೌಟ್ ಫೋರ್ ಜೀರೋಸ್? ಒಂದು ಎರಡು ಮೂರು ನಾಲ್ಕು. ಓಕೆ ನಾಲ್ಕು ಜೀರೋ ಹಾಕಿದಕ್ಕೆ ಆಕ್ಟಿವ್ ಸ್ಕೂಟಿನ ಏನಿದು ಪ್ಲೆಜರ್ ಗುರು, ಇದು ಹೀರೋ ಪ್ಲೆಜರ್ ಸ್ಕೂಟಿ ಬರುತ್ತಲ್ಲ ಆ ಪ್ಲೆಜರ್ ಸ್ಕೂಟಿನೇ ಬಂದ್ಬಿಡ್ತು. ಇಷ್ಟೊಂದು ಇವೆಲ್ಲ ಇದಾವೆ, ಏನು ಮಾಡೋದು? ನನಗೊಂದು ಐಡಿಯಾ ಬಂತು ಗುರು, ಅದನ್ನು ಮಾಡ್ತೀನಿ ಇವಾಗ. ನಾನು ಈ ಬೈಕಲ್ಲೇ ಹಿಂದಕ್ಕೆ ಹೋಗ್ತೀನಿ, ಬೈಕ್ ಸೈಡಿಗೆ ಹಾಕಿ. ಏ ಹಿಂದಕ್ಕೂ ಇದೇ ಸ್ಪೀಡಲ್ಲೇ ಬರ್ತೈತಿ ಇದು, ಆ ಫಾರ್ಚುನರ್ ಕಾರ್ ಸುಡುತ್ತಾ ಇಲ್ಲ ನೋಡ್ಬೇಕು ನಾನು. ನೀವು ಇಳಿಯ ಸ್ಟೈಲ್ ನೋಡಿದ್ರೇ ನಗು ಬರ್ತೈತೆ ಗುರು. ಓಕೆ ನನಗೆ ಒಂದು ಒಳ್ಳೆ ಐಡಿಯಾ ಬಂತು ಇವಾಗ, ಏನು ಮಾಡ್ತೀನಿ ನೋಡಿ. ಇವಾಗ ತೋರಿಸ್ತೀನಿ ತಡ್ರಿ ಏನು ಪಿಕ್ಚರ್ ಅಂತ. ಗುರು ಹಾಯ್ ವಾಟ್ಸಪ್, ಡಾಕ್ಟರ್ ನೀನು? ಏ ಫ್ರಾಂಕ್ಲಿನ್ ಹೊಡಿತಾನೆ ಅಷ್ಟೇ ಒಂದೇ ಏಟಿಗೆ, ಜಿಮ್ ಬಾಡಿ ಗೊತ್ತಲ್ಲ ಫ್ರಾಂಕ್ಲಿನ್. ಓಕೆ ಈಗ ನಾನೇನು ಪ್ಲ್ಯಾನ್ ಮಾಡಿದೆ ಅಂದರೆ, ಮೇಲ್ಗಡೆ ನನಗೆ ಗನ್ ಸಿಂಬಲ್ ಕಾಣ್ತೈತೆ, ಆ ಗನ್ ಸಿಂಬಲ್ನ ನಾನು ಕ್ಲಿಕ್ ಮಾಡಿದರೆ ಏನಾಗುತ್ತೆ ಅಂತ ನೋಡಬೇಕು. ಓಕೆ ಗನ್ ಸಿಂಬಲ್ ಕ್ಲಿಕ್ ಮಾಡಿದ ತಕ್ಷಣ ನನಗೆ ಗನ್ಸ್ ಎಲ್ಲ ಕಾಣ್ತೈತೆ. ಓ ಏನು ಮಾಡಿ ಇವಾಗ ಇದಕ್ಕೆ ಹೊಡೆದು ಬ್ಲ್ಯಾಶ್ ಆಗುತ್ತಾ ಇಲ್ಲ ನೋಡಬೇಕು. ರಿಯಾಲಿಟಿ ಚೆಕ್ ಗಾಯ್ಸ್, ರಿಯಾಲಿಟಿ ಚೆಕ್. ಓಕೆ ಒಂದು ಎರಡು ಮೂರು ನಾಲ್ಕು. ಏ ನಾನು ಹಾಕಿದ್ದು ನನಗೆ ಬಂದಂಗೆ ಆಯ್ತು ಅದು, ಅಲ್ಲೋಡಿ ಅದು ಸಿಲಿಂಡ್ರ್ ಹಿಂಗೆ ಓಡಾಡ್ತೈತೆ ಅಂತಂದು. ಗ್ಯಾಸ್ ಸಿಲಿಂಡ್ರ್ ಗುರು, ಅವನು ಯಾರನ ಪಕ್ಕದಲ್ಲಿ ಹೋಗ್ಬಿಟ್ರೆ ಮುಗಿದು ಒಂದು ಕತೆ. ನನ್ನ ಹತ್ರ ಬಂದೆ ಏನಾಗಿಲ್ಲ, ಇನ್ನೊಂದೈತೆ, ಇನ್ನು ಹಿಂದಕ್ಕೆ ಬಂದ್ಬಿಡ್ತೀನಿ, ಮತ್ತೆ ನನ್ನ ಮೇಲೆ ಬಂದುಬಿಟ್ರೆ ಅಷ್ಟೇ ಕತೆ. ಓಕೆ ಬ್ಲಾಸ್ಟ್ ಆಗ ಗುರು ಬೇಗ. ಅದೇನು ಗುರು ಹಂಗೆ ಓಡಾಡ್ತೀವಿ ರೋಡಲ್ಲಿ? ಓಕೆ ಕಾರ್ ಅನ್ನೋದು ಕರಿಮಣಿ ಮಾಲೀಕ ಆಗಿಬಿಟ್ಟತೆ, ಸರಿ ಬರೀ ಕರಿ ಆಗಿದೆ ಈ ಸಿಲಿಂಡ್ರ್ ಇದು. ಓಕೆ ಕಾರೇ ಮಾಯ ಆಗೋ ಇದೋಗಿ ಲಾಜಿಕ್. ಓಕೆ ಇಲ್ಲೇನೋ ಬೋರ್ಡ್ ಕಾಣ್ತೈತೆ ನನಗೆ, ಏರ್ಪೋರ್ಟು ನಾಗ್ಪುರ್ ಏರ್ಪೋರ್ಟ್ ಅಂತ ಕಾಣ್ತೈತೆ. ಈ ಏರ್ಪೋರ್ಟಲ್ಲಿ ಇನ್ನೇನೈತೆ ನೋಡೋಣ ಬನ್ನಿ, ಏರ್ಪೋರ್ಟ್ ಒಳಗಡೆ ಹೋಗಿ ನೋಡೋಣ ಏನೇನಿದೆ ಅಂತ. ಏರೋಪ್ಲೇನ್ ಇದೆ ಗೈಸ್, ಡೋಂಟ್ ಟೆಲ್ ಮಿ ನಾನು ಏರೋಪ್ಲೇನ್ ಹತ್ಬೋದು ಅಂತಂದು. ನಾನು ನಿಜವಾಗ್ಲೂ ತಲೆ ಕೆಟ್ಟು ಹೋಗುತ್ತೀಗ ಅದನ್ನೇನಾದ್ರು ಹತ್ತಿದ್ರೆ. ಗೈಸ್ ನಾವು ಯಾವಾಗಲೂ GTA 5 PC ಏನು ಆಡ್ತೀನೋ ಆ ಗೇಮ್ ಬಂದ್ಬಿಟ್ಟು 100 GB ಇರುತ್ತೆ, ಬಟ್ ಈ ಗೇಮ್ ಜಸ್ಟ್ 100 MB ಮಾಡ್ತಿದ್ದೀರಲ್ಲ, ಜಸ್ಟ್ 100 MB. ಓಕೆ ಇದನ್ನು ಹತ್ಬೋದು ಇವಾಗ? ಹತ್ತಕ್ಕಾಗಲ್ಲ ಗುರು, ಹತ್ತಕ್ಕಾಗ್ತಿಲ್ಲ, ಹತ್ತಕ್ಕಾಗ್ತಿಲ್ಲ. ಓಕೆ ಇದು ಶೋಕಿಂಗ್ ನಿಂತಿದೆ ಅಷ್ಟೇ, ಹತ್ತಕ್ಕಾಗ್ತಿಲ್ಲ ಇದು. ಸುಮ್ಮನೆ ಗುರು ನಾನು ನಿಜವಾಗ್ಲೂ ಹತ್ಬೋದೇನೋ ಅಂದ್ಕೊಂಡೆ, ಓಡಿಸ್ಬೋದೇನೋ ಹತ್ಬೋದೇನೋ ಅಂತ, ಸುಮ್ಮನೆ ವೇಸ್ಟ್ ಆಯ್ತು ಇಲ್ಲಿವರೆಗೂ ಬಂದಿದ್ದು. ಓಕೆ ಇನ್ನೊಂದು ಯಾವ್ದನ್ನ ಚಿಕ್ಕದು ಏನಾದರೂ ಕಾಣುತ್ತ ಬನ್ನಿ ನೋಡೋಣ ಮುಂದಕ್ಕೆ ಹೋಗಿ. ಮುಂದ್ಗಡೆ ಒಂದು ಯಾವುದೋ ಒಂದು ಚಿಕ್ಕದು ಪ್ಲೇನ್ ಕಾಣ್ತಿದೆ, ಈ ಪ್ಲೇನ್ನ ಡೆಫಿನೆಟ್ಲಿ ಓಡಿಸ್ಬೋದೇನೋ ಗುರು ಮೋಸ್ಟ್ಲಿ ನಾನು. ಓಕೆ ಯಾರು ನೋಡ್ತಿಲ್ಲ ತಾನೆ, ಪ್ಲೇನೇ ಕಳ್ತನ ಮಾಡ್ಕೊಂಡು ಹೋಗ್ತೀನಿ ಇವಾಗ, ಕೂಡ ಏನೋ ಮಾಡೋಕ್ಕಾಗಲ್ಲ ಅನ್ಕೊಂತೀನಿ ಗುರು. ಗುರು ಏನಕ್ಕೆ ಗುರು ನಿಲ್ಲಿಸ್ತಾರೆ ಇವರು? ಗಾಯ್ಸ್ ಈ ಏರ್ಪೋರ್ಟಲ್ಲಿ ಪ್ಲೇನ್ ಏನಿದೆ ಇದೆಲ್ಲ ಲಾಕ್ ಮಾಡ್ಕೊಂಡು ಹೋದಂಗಿದ್ದಾರೆ, ಮೋಸ್ಟ್ಲಿ ಅದಕ್ಕೆ ಆಗ್ತಿಲ್ಲ ಅನ್ಕೊಂತೀನಿ. ಇನ್ನೂ ಬೇರೆ ಬೇರೆ ಚೀಟ್ಸ್ ಎಲ್ಲ ಇದೆ ನಮ್ಮ ಹತ್ರ, ಬನ್ನಿ ನೋಡೋಣ. ಈಗ ನಾನು 0-0 ಟ್ರೈ ಮಾಡಿದ್ದೀನಿ, ಇವಾಗ 5-5-5 3-5 ಟ್ರೈ ಮಾಡ್ತೀನಿ ಚೀಟ್ ಪ್ರೊಸೆಸಿಂಗ್. ಇದನ್ನು ಓಡಿಸ್ಬೋದು ನಾನು? ಓ ಮೈ ಗಾಡ್, ಸ್ಪಾನ್ ಮಾಡಿದೆ, ಓಡಿಸ್ಬೋದು ನಿಜವಾಗ್ಲು. ಓಕೆ ನಿಜವಾಗ್ಲೂ ಹೋಗ್ತಿದೆ ಪ್ಲೇನ್ ಮುಂದ್ಗಡೆಗೆ, ಇದನ್ನು ನಾನು ಹಚ್ತೀನಿ ಇವಾಗ ಮೇಲೆ, ಹೆಂಗಿದ್ರು ಏರ್ಸ್ಲೇಬೇಕು ನಾನು. ಗುರು 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 ಪ್ಲೇನಿಗೆ ಕ್ರ್ಯಾಶ್. ಫೈನಲಿ ನಾವು ಈ ಒಂದು ಪ್ಲೇನ್ನ ಓಡ್ಸಂಗಾದ್ವಿ ಈ ಒಂದು ಯಾವ್ದಪ್ಪ ಇದು ಇಂಡಿಯನ್ ಗೇಮಲ್ಲಿ, ಇಂಡಿಯನ್ GTA 5 ಹೆಸರು ಇಂಡಿಯನ್ GTA 5. ಸಕದಾಯ್ತಲ್ಲ, ಮ್ಯಾಪ್ ಎಷ್ಟು ದೊಡ್ಡದೈತೆ ನೋಡಿ, ಓದಂಗೆಲ್ಲ ಹೋಗ್ತಾನೆ ಇದ್ದೀವಿ. ಏ ಟ್ರೈನ್ ಐತೆ ಗುರು ಮುಂದೆ. ಊಫ್ 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 ಬ್ರೋ ಬ್ರೋ, ನಥಿಂಗ್ ನಥಿಂಗ್, ಏನಾಗಲ್ಲ 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 ಏನಾಗಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನು ಬದುಕ್ಬೇಕು ನೀನು ಪ್ಲೇನ್. ಗುರು ಗುರು ಏನೋ ಮಾಡ್ತಿದ್ದೀನಿ ಗುರು. ಅಯ್ಯೋ 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 ಅಯ್ಯೋ, ನೈಸ್ ಲ್ಯಾಂಡಿಂಗ್ ನೈಸ್ ಲ್ಯಾಂಡಿಂಗ್. ಏನೋ ಆಯ್ತು ಗುರು, ಏನೋ ಆಯ್ತು, ಇವ್ನು ಬಿದ್ದ ಮತ್ತೆ ಕೆಳಗೆ. ಓಕೆ ಈ ಪ್ಲೇನಿಂದ ಕೆಳಗೆ ಇಳಿದಿದ್ದೀನಿ ನಾನು, ನಿಜವಾಗ್ಲೂ ಇದ್ರಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ನಾನು. ಎಲ್ಲೋ ಎಲ್ಲೋ ಒಂದು ಕಡೆಗೆ ಇದನ್ನು ನೋಡಿದ್ದೀನಿ, ಪೆಟ್ರೋಲ್ ಬಂಕ್ ಅಂತೈತೆ. ಇಂಡಿಯನಾ ಇಲ್ಲ ಸೀರಿಯಸ್ಲಿ?
ಯಪ್ಪ ಇಂಡಿಯನ್ GTA 5, ಪಕ್ಕ ಇಂಡಿಯನ್ GTA 5 ಗೇಮ್ ಗುರು. ಇದು ಇಂಡಿಯನ್ ಆಯಿಲ್ ಅಂತಂದೇ ಕಾಣ್ತಾ ಇತ್ತು ನನಗೆ. ಸೇಮ್ ಟು ಸೇಮ್ ಟು ಸೇಮ್ ನಮ್ಮ ಮನೆ ಹತ್ರ ಕೂಡ ಇದೆ ಇರೋದು ಇಂಡಿಯನ್ ಆಯಿಲು. ಪೆಟ್ರೋಲ್ ಬಂಕ್ ಹತ್ರ ಬಂದಿದ್ದೀವಿ. ಸೇಮ್ ಟು ಸೇಮ್ ಇಂಡಿಯನ್ ಆಯಿಲ್ ಹೆಂಗೈತೋ ಅದೇ ಥರ ಇದೆ. ಸೊ ಗೇಮ್ ಹೆಂಗೆ ಅಂದರೆ ಒಂಥರ ಫುಲ್ಲು ಇಂಡಿಯನ್ ಮಾಡ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ಹಾಯ್ ಮ್ಯಾಮ್, ನಮಸ್ತೆ 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 ನಮಸ್ತೆ. ಏ ಎದುರದೆ ಎಲ್ಲ ಗುರು, ಕರೆಕ್ಟಾಗಿ ಗಿರಟೆ ಕಲ್ತ್ಕೊಂಡಾಳೆ ಏನು ಕತೆ ಬಿಡಿ, ಹೋಗ್ಲಿ. ಓಕೆ, ನಾನು ಎಲ್ಲ ಟ್ರೈನ್ ನೋಡಿದೆ ಗುರು. ಆ ಟ್ರೈನ್ ಹತ್ರ ನಾನು ಹೋಗ್ಬೇಕು. ಯಾವುದಾದ್ರೂ ಒಂದು ಕಾರ್ ಬೇಕು ನನಗೆ. ಓಕೆ, ಚೀಟ್ ಕೋಡ್ ಯೂಸ್ ಮಾಡೋಣ ಕಾರ್ ಬೇಕಂದ್ರೆ. ಏನಕ್ಕಣ 000 ಹಾಕಿದ್ರೆ ನನಗೆ ಇದು ಬರುತ್ತೆ ಇವಾಗ, ಆಕ್ಟಿವ್ ಸಾರಿ ಪ್ಲೆಜರ್ ಸ್ಕೂಟಿನೇ ಬೈಕ್ ಬರಲ್ಲ ನನಗೆ. ಪೆಟ್ರೋಲ್ ಏನಾದರೂ ಹಾಕ್ಸ್ಕೋಬೋದಾ ನೋಡೋಣ ಬನ್ನಿ. ಅದೊಂದು ಇದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಇವಾಗ, ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗ್ಬೋದು ಒಂದು. ನೋ ಗಾಯ್ಸ್, ಸುಮ್ಮನೆ ಇಟ್ಟಿದ್ದಾರೆ. ಹೆಂಗೋ ಬಿಡಿ ಹೋಗ್ಲಿ. ನನಗೆ ಟ್ರೈನು ಇವಾಗ, ಟ್ರೈನ್ ರೈಲ್ವೆ ಸ್ಟೇಷನ್ ಐತೆ ಅಂತ ಇಲ್ಲಿ, ಅದು ಕೂಡ ನೋಡ್ಕೊಂಬರೋಣ ಹೋಗಿ. ಈ ಒಂದು ಗೇಮಲ್ಲಿ ರೈಲ್ವೆ ಸ್ಟೇಷನ್ ಇದೆ, ಟ್ರೈನು ಕೂಡ ಮುಂದೆ ಕಾಣ್ತಿದೆ ನನಗೆ. ಸೊ ರೈಲ್ವೆ ಸ್ಟೇಷನಲ್ಲಿ ವಡಾಪ ಮಾಡ್ತಿರ್ತಾರೆ ಇನ್ನು ಅವನು. ಓಕೆ ಬಂದೆ. ಇದೇನಾ ರೈಲ್ವೆ ಸ್ಟೇಷನ್ನು? ಇಷ್ಟೇನಾ ಬ್ರೋ? ಐ ಎಕ್ಸ್ಪೆಕ್ಟೆಡ್ ಸಮಥಿಂಗ್ ಡಿಫ್ರೆಂಟ್ ಬ್ರೋ. ಎನಿವೇಸ್ ಬ್ರೋ, ಇಲ್ಲೇ ಬಿಡ್ತೀನಿ ಗಾಡಿ. ಯಾ ವಡಾ ಪಾವ್ ಮಾರೋರು ಇಲ್ಲ, ಯಾರೂ ಇಲ್ಲ ಇಲ್ಲಿ. ಓಕೆ, ಟ್ರೈನ್ ಮುಂದಕ್ಕೆ ಬರಲ್ಲ ತಾನೇ? ಓಕೆ, ರೈಲ್ವೆ ಸ್ಟೇಷನ್ ಹತ್ರ ಬಂದಿದ್ದೀವಿ. ಇಲ್ಲಿ ಏನು ಗುರು ಹಿಂದಿಯಲ್ಲಿ ಬರ್ತಿದ್ದಾರೆ ಗುರು? ಇದೇನೋ ಕಲ್ಯಾಣ್ ಜಂಕ್ಷನ್ ಅಂತಂದೈತೆ. ಕಲ್ಯಾಣ್ ಜಂಕ್ಷನ್ ಇದು, ನನಗೇನು ಗೊತ್ತು ಗುರು. ಓಕೆ, ಟ್ರೈನ್ ನೋಡಿದರೆ ಹಿಂಗೈತೆ. ಇದು ಮೇಲೆಲ್ಲ ಹತ್ಬೋದ ನೋಡೋಣ ಬನ್ನಿ ಗುರು. ಏನು ಸಖತ್ತಾಗಿ ಮಾಡಿದ್ದಾರೆ ಗುರು ಗೇಮ್ನ, ಲಿಟ್ರಲಿ ರಿಯಲ್ ಗೇಮ್ ಥರ ಮಾಡಿಬಿಟ್ಟಿದ್ದಾರೆ. ಇಲ್ಲಿ ನೋಡಿ, ನಾವು ನಿಂತ್ಕೊಂಡು ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡೋದು ಅದೇ ಥರ. ಟ್ರೈನ್ ದೊಡ್ಡದೇ ಇದೆ, ಪರವಾಗಿಲ್ಲ, ನಾಟ್ ಬ್ಯಾಡ್. ಓಕೆ, ಇಲ್ಲಿಂದ ಇಳಿಯೋಕ್ಕಾಗಲ್ಲ, ಮೋಸ್ಟ್ಲಿ ಆ ಕಡೆಯಿಂದನೇ ಬರ್ಬೇಕು ಅಂದ್ಕೊತೀನಿ. ಈಗ ಟ್ರೈನ್ ಹೋದ್ರೆ ನಾವು ಟ್ರೈನಲ್ಲಿ ಹತ್ಕೊಂಡು ಹೋಗ್ಬೋದಾ? ಸ್ಲೀಪರು, ಜನರಲ್ಲು ಎಲ್ಲ ಐತಿ ಇದರಲ್ಲಿ. ಓಕೆ, ಇದರಲ್ಲೆಲ್ಲ ಹತ್ತಕ್ಕಾಗಲ್ಲ ಗುರು, ಲಾಕ್ ಮಾಡಿಬಿಟ್ಟವ್ರೆ ಅನ್ಕೊತೀನಿ. ನನಗೀಗ ಅದು ಹತ್ತಕ್ಕಾಗಲ್ಲ ಅಂದರೂ ಕೂಡ ಈ ನನಗೆ ಹೆಂಗಾದರೂ ಮಾಡಿ ಇದರಲ್ಲಿ ಹತ್ಬೇಕಾಗತ್ತೆ. ಜಮ್ಮು ಟವಿ ಅಂತ ಇದೆ, ಡೆಲ್ಲಿ ಜಮ್ಮು ಕಾಶ್ಮೀರಿಗೆ ಏನಾದರೂ ಹೋಗುವಂಥದ್ದು ನಾವು ಮೋಸ್ಟ್ಲಿ ಇದು ಟ್ರೈನ್. ಸೆಕೆಂಡ್ ಕ್ಲಾಸು ಎಲ್ಲ ಇದೆ. ಗೇಮ್ ಡೆವಲಪ್ಪರಿಗೆ ಆಡ್ ಚಾಪ್ ಗುರು, ನಿಜವಾಗ್ಲೂ. ಪಾಪ ತುಂಬ ಜನ GTA 5 ಗೇಮ್ ಆಡದೇ ಇರೋರಿಗೆ ಈ ಒಂದು ಗೇಮ್ ಸಖತ್ ಇಷ್ಟ ಆಗುತ್ತೆ ಅವರಿಗೆ, ಡೆಫಿನೆಟ್ಲಿ ಹೇಳ್ತಿದ್ದೀನಿ. ಓಕೆ, ಇವಾಗ ನಾನು ಹತ್ಬೋದಾ? ಪ್ಲೀಸ್ ಪ್ಲೀಸ್ ಗುರು, ಇದೊಂದು ಹತ್ತಂಗೆ ಇದ್ಬಿಟ್ರೆ ನಿಜವಾಗ್ಲೂ ಟ್ರೈನ್ ಓಡಿಸ್ಕೊಂಡು ಇದ್ಬಿಡ್ಬೋದು ಗುರು. ಟ್ರೈನು ಕಿತ್ತೋಗಿರೋ GTA 5 ಟ್ರೈನ್ ಓಡಿಸೋಕ್ಕಾಗಲ್ಲ. ಇದ್ರಲ್ಲಿ ನಾನು ಟ್ರೈನ್ ಓಡಿಸ್ತಿದ್ದೀನಿ ನೋಡಿ. ಇಲ್ಲಿ ಮುಂದಕ್ಕೆ ಬೇರೆ ಹೋಗುತ್ತಾ ಇಲ್ಲ, ಇಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದೀನಿ, ಮುಂದಕ್ಕೆ ಹೋದರೆ ಚೆನ್ನಾಗಿಲ್ಲ ಅಂದರೆ ಕಷ್ಟ. ಓಕೆ, ಮುಂದಕ್ಕೆ ಹೋಗ್ತೈತೆ ಟ್ರೈನ್, ಆರನೆಲ್ಲ ಹೊಡಿಬೋದು. ವಾಟ್ ದ ಹೆಲ್ ಗಾಯ್ಸ್. ಓಕೆ, ಫಸ್ಟ್ ಪರ್ಸನ್ ವ್ಯೂ, ಸೆಕೆಂಡ್ ಪರ್ಸನ್ನು. ಓ, ಇದೊಂದೇ ಬರೋದು ಅನ್ಕೊಂತೀನಿ ಗುರು, ಫಸ್ಟ್ ಪರ್ಸನ್ನು ಸೆಕೆಂಡ್ ಪರ್ಸನ್. ಇನ್ನೂ ಸ್ಪೀಡ್ ಹೋಗ್ಬೋದು, ಎಷ್ಟು ಸ್ಪೀಡ್ ಹೋಗುತ್ತೆ ಅವನ ಮನೆ? ಆಕ್ಸಿಡೆಂಟ್ ಒಂದು ಆಗಿಲ್ಲ ಅಂದರೆ ಸಾಕು ಇದರಲ್ಲಿ. ಬಟ್ ಟ್ರೈನ್ ಓಡಿಸಿದ್ನಲ್ಲ, ಸಖತ್ ಖುಷಿ ಆಯ್ತು ನನಗೆ. ಗೈಸ್, ಈ ಒಂದು ವಿಡಿಯೋ ನಿಮ್ಗೆ ಏನು ಅನ್ನಿಸ್ತಿದೆ? ನನಗೆ ಅನ್ನಿಸ್ದಂಗೆ ನಿಮಗೆ ಮಾತ್ರ ಸಖತ್ ಇಷ್ಟ ಆಗ್ತಿದೆ, ನೀವು ಕೂಡ ಸಖತ್ ಎಂಜಾಯ್ ಮಾಡ್ತಿದ್ದೀರಾ. ಈ ಟ್ರೈನ್ ನಾನು GTA 5 ಓಡಿಸಿರಲಿಲ್ಲ, ಇದರಲ್ಲಿ ಓಡಿಸಿದ್ದಕ್ಕಂತೂ ಇನ್ನೂ ಖುಷಿ ಆಗೋಯ್ತು. ಸೊ ಟ್ರೈನ್ ಸ್ಪೀಡ್ ಫುಲ್ ಐತೆ, ಶತಾಬ್ದಿ ಎಕ್ಸ್ಪ್ರೆಸ್ ಥರ ಹೋಗ್ತಾ ಇದೆ ಈ ಟ್ರೈನ್ ಇವಾಗ. ಎನಿವೇಸ್, ಇದು ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಇದೇ ವಿಡಿಯೋ ನಾನು ಏನಾದರೂ ಮುಂದೆ ಕಂಟಿನ್ಯೂ ಮಾಡಬೇಕಂತಂದಿತ್ತು ಅಂದರೆ ನೀವು ಕೆಳಗಡೆ ಕಮೆಂಟಲ್ಲಿ ಕಮೆಂಟ್. ಈ ಟ್ರ್ಯಾಕ್ಟರ್ ಸೌಂಡ್ ಗುರು ನನಗೆ ಸಾಕಾಗೋಗುತ್ತೆ. ನಾನೇನಾದರೂ ಈ ಗೇಮ್ನ ಮುಂದೆ ಬರೋಂಥ ವೀಡಿಯೋಸಲ್ಲಿ ಕಂಟಿನ್ಯೂ ಮಾಡಬೇಕಂತ ನಿಮಗೇನಾದರೂ ಇತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಕಂಟಿನ್ಯೂ ಅಂತಂದು. ಆ್ಯಂಡ್ ಈ ಗೇಮ್ ಏನಿಸ್ತು ಅಂತಂದು ಕಮೆಂಟ್ ಮಾಡಿ. ನನಗೆ ತುಂಬ ಮೋಟಿವೇಶನ್ ಸಿಗುತ್ತೆ ನೀವೇನು ಕಮೆಂಟ್ ಮಾಡ್ತೀರೋ ಅದ್ರ ಮೇಲೆ. ನಾನು ನೆಕ್ಸ್ಟ್ ವೀಡಿಯೋ ಬಿಡಬೇಕು ಅಷ್ಟೇ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಈ ಒಂದು ಗೇಮ್ ಹೆಸರು ಏನಪ್ಪ ಅಂದರೆ